ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಶ್ರೀ ಸಾಯಿ ವಿದ್ಯಾ ಇಂಟರ್ನ್ಯಾಷನಲ್ ಶಾಲೆಯ ಕಾರ್ಯದರ್ಶಿ ಹೇಮರ್ ಅವರು ಮಾತಾಡ್ತಾ ಇರೋದು. ಈ ಒಂದು ಶಾಲೆ 2018 ಮತ್ತು 2019 ರಲ್ಲಿ ಪ್ರಾರಂಭವಾಗಿದ್ದು ಸುಗಮವಾಗಿ ನಡ್ಕೊಂಡು ಬರ್ತಾ ಇದೆ. ಈ 2 ವರ್ಷದಿಂದ ಈ ಕೋವಿಡ್ನ ಒಂದು ಮಹಾಮಾರಿ ಎಲ್ರಿಗೂ ಸಹ ತುಂಬ ಆತಂಕವನ್ನು ತಂದು ಕೊಟ್ಬಿಟ್ಟು ಪೋಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಸಹ ತುಂಬ ತೊಂದರೆ ಆಗ್ತಾ ಇದೆ. ಆ ಒಂದು ಸಂದರ್ಭದಲ್ಲೂ ಸಹ ನಮ್ಮ ಶಿಕ್ಷಕರು ಮತ್ತು ನಮ್ಮ ಒಂದು ಪೋಷಕ ಬಾಂಧವರು ಸಹ ಸಹಕರಿಸ್ತಾ ಈ ಮೊಬೈಲ್ನಲ್ಲಿ ಪಾಠ ಪ್ರವಚನಗಳನ್ನು ಮಾಡೋದಕ್ಕೆ ಸಹಕರಿಸಿದ್ದಾರೆ. ಅದೇ ಮುಖಾಂತರ ನಮ್ಮ ಒಂದು ಶಿಕ್ಷಕರೂ ಸಹ ಎಲ್ಲ ಒಂದು ಮೊಬೈಲ್ಗಳಲ್ಲಿ ಪ್ರತಿಯೊಂದು ಮಗುವಿನ ಬಗ್ಗೆನೂ ಸಹ ಕೇರ್ ತಗೊಂಡು ಎಲ್ಲ ಹೋಮ್ವರ್ಕ್ಸನ್ನೆಲ್ಲನೂ ಸಹ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಪೋಷಕರು ಅದೇ ರೀತಿ ಕಳಿಸ್ಕೊಡ್ತಾ ಇದ್ದಾರೆ, ಸಹಕರಿಸ್ತಾ ಇದ್ದಾರೆ. ಮತ್ತು ಹಿಂದೆ ಈ ಒಂದು ಆಗಸ್ಟಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಾವು ಒಂದು ವೇಷಭೂಷಣಗಳನ್ನು ಇಟ್ಟಿರೋದ್ರಿಂದ ಆ ಒಂದು ಪೋಷಕರು ಸಹಕರಿಸಿ ಎಲ್ಲ ರೀತಿಯಲ್ಲಿ ಮಕ್ಕಳನ್ನು ತಯಾರಿ ಮಾಡಿ ಆನ್ಲೈನ್ ಕಂಟೆಸ್ಟನ್ನು ಅಟೆಂಡ್ ಮಾಡಿ ಅವರಿಗೆ ನಾವು ಒಂದು ಬಹುಮಾನ ವಿತರಣೆಯನ್ನು ಈ ದಿನ ಹಮ್ಮಿಕೊಂಡಿದ್ವಿ. ಒಂದು ಮೆಡಲ್ಸನ್ನು ಮತ್ತು ಸರ್ಟಿಫಿಕೇಟ್ಸನ್ನು ಎಲ್ಲನೂ ಸಹ ವಿತರಣೆ ಮಾಡಿದ್ದೀವಿ. ನಮ್ಮ ಒಂದು ಶಾಲೆಯ ಒಂದು ವಾತಾವರಣ ತುಂಬ ಚೆನ್ನಾಗಿರೋದ್ರಿಂದ ಎಲ್ಲ ಒಂದು ಪೋಷಕ ಬಾಂಧವರು ಸಹ ಮೆಚ್ಚುಗೆಯನ್ನು ತೋರಿಸ್ತಾ ಒಂದು ಒಳ್ಳೆಯ ಆಟದ ಮೈದಾನವನ್ನು ಸಹ ನಮ್ಮ ಒಂದು ನಮ್ಮಲ್ಲಿರುವಂಥ ಒಂದು ಒಳ್ಳೆಯ ಸೌಲಭ್ಯಗಳೇನಪ್ಪ ಅಂತಂದರೆ ಒಂದು ಆಟದ ಮೈದಾನ ಆಗಿರ್ಬೋದು, ಒಂದು ಒಳ್ಳೆಯ ವಾತಾವರಣವೂ ಸಹ ಇದೆ ನಮ್ಮಲ್ಲಿ. ಒಂದು ಕ್ವಾಲಿಫೈಡ್ ಟೀಚರ್ಸ್ನೂ ಸಹ ಇಟ್ಕೊಂಡು ನಾವೆಲ್ಲ ಒಂದು ಪ್ರತಿಯೊಂದು ಮಗುವಿನ ಬಗ್ಗೆನೂ ಸಹ ಕೇರ್ ತೊಗೊಂಡು ಅವರ ಒಂದು ಮುಂದಿನ ಭವಿಷ್ಯಕ್ಕಾಗಿ ನಾವು ಎಲ್ಲ ಶಿಕ್ಷಕರು ಸೇವೆ ಮಾಡ್ತಾ ಇದ್ದಾರೆ. ನಮ್ಮ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಸಮಾಜ ಸೇವೆ. ಯಾಕೆ ಅಂತಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ಮಕ್ಕಳು ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ಹಿಂಜರಿತಾ ಇದ್ದಾರೆ. ಎಲ್ಲರೂ ಸಹ ನಮ್ಮಲ್ಲಿ ಹಣ ಇಲ್ಲ ಅದಿಲ್ಲ ಅಂತ ಅತಿ ಕಡಿಮೆ ಶುಲ್ಕದಲ್ಲಿ ನಮ್ಮ ಒಂದು ಶಾಲೆಯನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮುಂದೆನೂ ಸಹ ನಡೆಸಬೇಕು ಅಂತ ಏನಿಲ್ಲ. ಮುಂದೆ ಈ ಸಮಾಜ ಸೇವೆ ಮಾಡಿ ಮುಂದೆ ಈ ಒಂದು ಮಕ್ಕಳು ಏನಪ್ಪ ಅಂತಂದರೆ ನಮಗೆ ಒಂದು ನಗ್ನಗ್ತಾ ಅವರು ಒಂದು ಮುಖದಲ್ಲಿ ಒಂದು ನಮಸ್ಕಾರವನ್ನು ಹೇಳಿದ್ರೆ ನಮ್ಗೆ ಅದಕ್ಕಿಂತ ಅತಿ ದೊಡ್ಡ ಸಂತೋಷ ಇನ್ನೊಂದಿಲ್ಲ. ಆ ರೀತಿಯಾಗಿ ಮಕ್ಕಳನ್ನು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಟ್ಟು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋ ಅಂಥ ಒಂದು ವ್ಯವಸ್ಥೆಯನ್ನು ಮಾಡೋ ಅಂತಹ ಉದ್ದೇಶ ನಮ್ಮದು. ಹಣಕ್ಕಾಗಿ ನಾವು ಶಾಲೆಯನ್ನು ಮಾಡಿಲ್ಲ. ಈ ಒಂದು ಸಮಾಜ ಸೇವೆ ಮಾಡಿ ಮಕ್ಕಳನ್ನು ಮುಂದೆ ನಮ್ಮ ಮುಂದೆ ಬಂದು ಒಂದು ತನ್ನ ಕಾಲ ಮೇಲೆ ನಾವು ನಿಂತ್ಕೊಂಡು ಇಂಥವರಿಂದ ನಾವು ಮೇಲೆ ಬಂದ್ವಿ ಅನ್ನೋ ಒಂದು ಹೆಸರನ್ನು ಮಾಡಿದ್ರೆ ಸಾಕು. ನಮ್ಮಲ್ಲಿ ಇನ್ನೊಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ತಂದೆ ತಾಯಿ ಇಲ್ಲದ ಒಂದು ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಉನ್ನತ ಉಚಿತ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದು ಆಶಯ ನಮ್ಮಲ್ಲಿದೆ. ಅದೇ ರೀತಿಯಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ, ಮುಂದೆನೂ ಸಹ ಅದೇ ಥರ ಮಾಡ್ತೀವಿ. ಅಂತ ಒಂದು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಅವರೂ ಸಹ ನಮ್ಮ ಹಾಗೆ ಇನ್ನು 4 ಜನ ಮಕ್ಕಳಿಗೆ ಆ ರೀತಿಯಾಗಿ ಅನುಕೂಲ ಮಾಡಿಕೊಂಡ್ರೆ ಈ ಒಂದು ದೇಶದಲ್ಲಿ ಬಡತನ ಅನ್ನೋದು ಕಡಿಮೆ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಪ್ರತಿಯೊಂದು ಮಗುವಿನಲ್ಲಿ ಇರುವಂತಹ ಒಂದು ಪ್ರತಿಭೆಯನ್ನು ನಮ್ಮ ಶಿಕ್ಷಕರು ಹೊರತೆಗೆದು ಅವರ ಒಂದು ಪ್ರತಿಭೆಗೆ ತಕ್ಕ ಹಾಗೆ ವಿದ್ಯಾಭ್ಯಾಸವನ್ನು ನೀಡುತ್ತಾ ಅವರು ಯಾವ ಒಂದು ಕಲೆಯಲ್ಲಿ ಮುಂದೆ ಬರ್ತಾರೆ ಅನ್ನೋದನ್ನು ಅದನ್ನು ನಾವು ಇನ್ನೂ ಮುಂದೆ ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಎಲ್ಲ ಒಂದು ಮಕ್ಕಳಿಗೂ ಸಹ ಇದೇ ರೀತಿಯಾಗಿ ಪೋಷಕರು ಸಹಕರಿಸ್ತಾ ನಮ್ಮ ಒಂದು ಶಾಲೆಗೆ ಒಂದು ಒಳ್ಳೆಯ ದಾಖಲೆಗಳನ್ನು ಆಗೋಗೆ ಅನುಕೂಲ ಮಾಡಿಕೊಳ್ಳಿ ಅಂತ ಎಲ್ರಿಗೂ ಸಹ ವಿನಂತಿ ತಮ್ಮಲ್ಲಿ.